90% ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಸರಿ ಇಲ್ಲ, ಇಂತಿಂಥ ವಿಚಾರಗಳಲ್ಲಿ ನಾನು ಕೆಟ್ಟವನು, ನನ್ನ ಕಂಡ್ರೆ ಇಂತಿಂಥ ವಿಚಾರದಲ್ಲಿ ಬೇರೆಯವರಿಗೆ ಇಷ್ಟವಿಲ್ಲ, ನನಗೆ ಗೊತ್ತಿದೆ. ನನ್ನ ಹೆಂಡತಿಗೆ ನಾ ಗಂಡ ಬೇಕು, ಆದರೆ ನಾ ಬೇಡ. ಏನ್ರಿ ಇದು, ಏನ್ರಿ ಬೇಡ? ಹೌದು, ನನ್ನ ಬಿಹೇವಿಯರ್ ಒಳಗೆ ಇಷ್ಟ ಇಲ್ಲ. ಸಂಗಾತಿ, ಜೀವನ ಸಂಗಾತಿ ಬೇಕೋ, ಆದ್ರೆ ಬೇಡ. ನನ್ನ ಕ್ಯಾರೆಕ್ಟರ್ ಅವನಿಗೆ ಇಷ್ಟ ಇಲ್ಲ. ಯಾವಾಗಲೂ ಬೈಯೋದು, ಅಡುಗೆ ಮನೆ ಹೋಗಿ ಡಬ್ಬ ಮುಚ್ಚಿದ ಮುಚ್ಚಿಲ್ಲ ಅನ್ನೋದು, ಗಲೀಜು ಅನ್ನೋದು, ಅದು ತೆಗೆದಿಡು ಅನ್ನೋದು, ಇದು ತೆಗೆದಿಡು ಅನ್ನೋದು, ಸೀರೆ ಸರಿಗೆ ಹುಟ್ಟಿಲ್ಲ ಅನ್ನೋದು, ಲಂಗ ಸರಿಗೆ ಹಾಕ್ಕೊಂಡಿಲ್ಲ ಅನ್ನೋದು, ಏನೂ ಅವಳಲ್ಲಿರೋ ತಪ್ಪನ್ನೇ ಹೇಳ್ತಾ ಇರೋದು. ಇದು ನನ್ನಲ್ಲಿರುವ ಕೆಟ್ಟ ಗುಣಗಳು ಅಂತ ನಾನು ಹೇಳ್ತೀನಿ. ಇತರ ಒಬ್ಬೊಬ್ಬರಿಗೆ ಒಂದೊಂದು ಕೆಟ್ಟ ಗುಣ ಇರುತ್ತೆ. ಆ ಗುಣಗಳನ್ನು ಸರಿಪಡಿಸ್ಕೋಬೇಕು ಅಂದರೆ ಆಲ್ಫಾ ಸ್ಥಿತಿಗೆ ಹೋಗಬೇಕು. ಯಾಕೆ ಹೋಗಬೇಕು ಅಂದರೆ ಗುಣಗಳು ಎಲ್ಲವೇ ನಿಮ್ಮ ಚಿತ್ತ ಒಳಗಡೆ ಕೂತಿದೆ. ಬಲಭಾಗದ ಮೇಲೆ ಹಿಂಭಾಗದಲ್ಲಿರುವ ಚಿತ್ತ ಒಳಗಡೆ ನಿಮ್ಮ ಗುಣಗಳು, ಆ್ಯಟಿಟ್ಯೂಡು, ನಿಮ್ಮ ಕ್ಯಾರೆಕ್ಟರ್ಗಳು ಪ್ರತಿಯೊಂದು ಇಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಬದಲಾಯಿಸಬೇಕು ಅಂತಂದರೆ ಹಿಪ್ನೋಟಿಕ್ ಸ್ಟೇಟ್ ಅಂತೀವಿ, ಆಲ್ಫಾ ಸ್ಟೇಟ್. ಆ ಆಲ್ಫಾ ಸ್ಥಿತಿಗೆ ಹೋದರೆ ಮಾತ್ರ ನಿಮ್ಮ ತಲೆ ಒಳಗಡೆ ಯಾವ ಒಂದು ಬೇಡದೇ ಇರೋ ವಿಚಾರ ಕೂತಿದೆ ಅದನ್ನು ತೆಗೆಸಲು ಸಾಧ್ಯ, ಅಥವಾ ಅದು ಕೆಲಸ ಮಾಡದೇ ಇರಂಗೆ ಮಾಡಲು ಸಾಧ್ಯ. ಎಣ್ಣೆ ಹೊಡಿಯೋನು ನೋಡಿ, ದಿನಾ ಹೇಳ್ತಾನೆ ಎಣ್ಣೆ ಹೊಡಿಯಲ್ಲ ಅಂತ, ದಿನಾ ಹೊಡಿತಾನು. ಇಸ್ಬಿಟ್ಟು ಆಡೋನು ಕೇಳಿ ನೀವು, ಏ ಕೊನೆ ದಿವಸ ಕಣ, ಎಲ್ಲ ಮಾರ್ಬಿಟ್ಟಿದ್ದೀನಿ, ಏನೂ ಇಲ್ಲ ಮಾರಕ್ಕೆ, ನನ್ನ ಹೆಂಡತಿನೇ ತಗೊಂಡು ಎಡ ಇಡಬೇಕು, ಎಲ್ಲ ಇಟ್ಟುಬಿಟ್ಟಿದ್ದೀನಿ ನಾನು, ಈ ಹೋಗಲ್ಲ ಕಣ ಇವತ್ತು ಅಂತಾನ. 10 ಗಂಟೆ ಮಲಗಿರೋ ಆಸೆಯಿಂದ ಎದ್ದು ಹೋಗ್ತಾನ ಅಲ್ಲಿಗೆ, ಇಸ್ಬಿಟ್ಟಾಡೋ ಜಾಗಕ್ಕೆ. ಎಣ್ಣೆ ಹೊಡಿಯೋರು ಯಾರ್ಯಾರು ಚಟಗಳು ದುರಭ್ಯಾಸಗಳನ್ನು ಕಲ್ತಿರ್ತಾರೆ ಅವ್ರುಗಳೆಲ್ಲ ಪ್ರಜ್ಞೆ ಸ್ಥಿತಿನಲ್ಲಿ ಕಮ್ಯಾಂಡ್ ಕೊಡ್ತಾರೆ, ನಾನು ಮಾಡಲ್ಲ ಮಾಡಲ್ಲ ಅಂತ. ಇದು ಪ್ರಜ್ಞೆ ಸ್ಥಿತಿನಲ್ಲಿ ಮಾಡುವ ಕಮ್ಯಾಂಡ್ ಅಲ್ಲ, ಶಪಥವಲ್ಲ. ನೀವು ಮಾಡಬೇಕಾಗಿರೋ ಶಪಥ ನಿಮ್ಮ ಸಬ್ ಕಾನ್ಷಿಯಸ್ ಹೋಗಿ ಕಮ್ಯಾಂಡ್ ಕೊಟ್ಟರೆ ಅದು ಕೇಳುತ್ತೆ, ಇಲ್ಲ ಕೇಳಲ್ಲ. ಅದಕ್ಕೆ ಯಾರ ತಪ್ಪು ಕೆಲಸ ಮಾಡೋನು ತಿದ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಕಾನ್ಷಿಯಸ್ ಲೆವೆಲ್ ನಾನು ಏನೇ ಪ್ರಯತ್ನ ಮಾಡೋದು ಆಗೋದಿಲ್ಲ. ಹಾಗೆಯೇ ಕೂಡ ಮಾನಸಿಕ ಒತ್ತಡ, ತಲೆ ಒಳಗಡೆಯಿಂದ ಬರುವ ಆಲೋಚನೆಗಳನ್ನು ಕಾನ್ಷಿಯಸ್ ಲೆವೆಲ್ಲಿ ನೀವು ಏನೇ ಪ್ರಯತ್ನ ಮಾಡಿ ನಿಲ್ಸೋಕ್ಕೆ ಪ್ರಯತ್ನ ಮಾಡಿದ್ರು ನಿಲ್ಸೋಕ್ಕೆ ಸಾಧ್ಯವಿಲ್ಲ. ಆದರೆ ಸಬ್ ಕಾನ್ಷಿಯಸ್ ಲೆವೆಲ್ಲಿಗೆ ಹೋಗಿ ಸಕಾರಾತ್ಮಕ ವಾಕ್ಯಗಳನ್ನು ನೀವು ಹಾಕ್ಕೊಂಡಾಗ ನಿಮಗೆ ಗೊತ್ತಿಲ್ಲದೇನೆ ಸರಿಯಾಗುತ್ತೆ.